ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸರೇ ತಾರೆಡಿ ಕ್ರಿಯೇಷನ್ಸ್. ನಾನು ಇದು ಲೇಸ್ ಟೈಪ್ ಮಾಡ್ತಿದ್ದೀನಿ ನೋಡಿ. ಫಸ್ಟ್ಗೆ ಟೂ ಫಿಂಗರ್ಸ್ ಈ ಥರ ರೌಂಡ್ ಮಾಡಿಕೊಂಡು ರೌಂಡ್ ಬ್ಯಾಕ್ ಸೈಡ್ ದಾರ ತಂದು ಸ್ಲಿಪ್ ನಾಟ್ ಮಾಡ್ಕೊಬೇಕು. ರೌಂಡಿನ ಬ್ಯಾಕ್ ಸೈಡ್ ದಾರ ಹಾಕಿ ಮಧ್ಯದಲ್ಲಿ ಆ ಸರ್ಕಲ್ ಮಧ್ಯದಲ್ಲಿ ಹೋಗಿ ದಾರ ಎಳ್ಕೊಬೇಕು. ಸ್ಲಿಪ್ ನಾಟ್ ಇದು, ಯಾವುದೇ ಲೇಸ್ದಾದರೂ ನೀವು ಫಸ್ಟ್ ಸ್ಲಿಪ್ ನಾಟ್ ಮಾಡಿಕೊಂಡೇ ಮಾಡಬೇಕು. ಆದಮೇಲೆ ನಾನು 5 ಚೈನ್ಸ್ ಹಾಕೊಳ್ತೀನಿ ಇದಕ್ಕೆ. ಫೈವ್ ಚೈನ್ಸ್ ಹಾಕಿ ನೀಡಿದ ಮೇಲೆ 5 ಟೈಮ್ಸ್ ದಾರ ಸುತ್ತಕೊತೀನಿ. 3, 3, 4, 5 ಟೈಮ್ಸ್ ದಾರ ಸುತ್ತಿ ಇಲ್ಲಿ ಕಾಣಿಸಿದೆ ಅಲ್ವಾ, ಫಸ್ಟು ನಾವು ಹಾಕಿದ್ರಲ್ವ ಚೈನು, ಆ ಚೈನ್ಗೆ ಹೋಗಿ ಲಾಕ್ ಮಾಡಿಕೊಂಡು ನಿಧಾನಕ್ಕೆ ತೋರಿಸಿದ್ದೀನಿ. ಲಾಕ್ ಮಾಡಿ ಅದನ್ನು ಎರಡಿಗೊಂದು ಮಾಡ್ಕೊಬೇಕು. ನೋಡಿ, ಎರಡಿಗೊಂದು ಈ ಥರ ಮತ್ತು ಎರಡಿಗೊಂದು ಎಂಡ್ ಆದಮೇಲೆ ಇದಕ್ಕೆ 10 ಸಿಂಗಲ್ ಕ್ರೋಷೆ ಹಾಕ್ಕೊಬೇಕು. ಕೌಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ, 10 ಸಿಂಗಲ್ ಕ್ರೋಷೆ ಹಾಕ್ಕೊಬೇಕು. ಅರ್ಥ ಆಗ್ತಿದೆ ಅನಿಸುತ್ತೆ, ನಾನು ನಿಧಾನಕ್ಕೆ ಮಾಡ್ತಿದ್ದೆ ನಿಮ್ಗೆ ಅರ್ಥ ಆಗಬೇಕು ಅಂತ. ಸೊ ಕೌಂಟ್ ಮಾಡ್ಕೊಳ್ಳಿ, ಕೌಂಟಿಂಗ್ ತುಂಬ ಇಂಪಾರ್ಟೆಂಟು. ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ 10 ಸಿಂಗಲ್ ಕ್ರೋಷೆನೆ ಹಾಕ್ಕೊಳ್ಳಿ. ನೋಡಿ, ನೀಡಿದ ಮೇಲೆ ಒಂದಿರುತ್ತೆ. ಚೈನ್ಸ್ ಗ್ಯಾಪ್ ಒಳಗಡೆಯಿಂದ ಹೋಗಿ ದಾರ ತಂದು ಎರಡನ್ನು ಸೇರಿ ಒಂದು ಮಾಡೋದು ಸಿಂಗಲ್ ಕ್ರೋಷೆ. ಆದಮೇಲೆ ಟರ್ನ್ ಮಾಡ್ಕೊಳ್ಳಿ, ಡಿಸೈನ್ ಟರ್ನ್ ಮಾಡಿ ಒಂದು ಚೈನ್ ಹಾಕಿ ನೀಡಲಿ ಮೇಲೆ ಒಂದು ಸತಿ ದಾರ ಸುತ್ತಿ. ನೋಡಿ, ಫಸ್ಟ್ ಒನ್ನು, ಸೆಕೆಂಡ್ ವೇ, ಎರಡು ಬಿಟ್ಟು ತರ್ಡ್ ಒನ್ಗೆ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ. ಫೈವ್ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಈ ಥರ. ನೋಡಿ, ನೀಡಿದ ಮೇಲೆ ಒಂದು ಸತಿ ದಾರ ಸುತ್ತಿ ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ನೋಡಿ, ನೀಡಿದ ಮೇಲೆ ಒಂದು ಸತಿ ದಾರ ಸುತ್ತಿ ಹೋಗಿ ಮತ್ತೆ ಬಂದು ಹಾಫ್ ಡಬಲ್ ಕ್ರೋಷೆ. ನೆಕ್ಸ್ಟ್ ಒನ್ ಈ ಥರ 5 ಮಾಡ್ಕೊಳ್ಳಿ, ಹಾಫ್ ಡಬಲ್ ಕ್ರೋಷೆನೆ. ನೀಡಿದ ಮೇಲೆ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಚೈನ್ ಲಾಕ್ ಮಾಡಿದ್ರಲ್ವಾ, ಆ ಲಾಕ್ಗಳಿಗೆ ಹೋಗಿ 5 ಮಾಡಿ. ನೋಡಿ, 5 ಆಗಿದೆ. ಮತ್ತೆ ನೀಡಿದ ಮೇಲೆ 5 ಟೈಮ್ಸ್ ದಾರ ಸುತ್ತಕೊಬೇಕು. 3, 4, 5 ಇದೆಲ್ಲ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡ ಬೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಫ್ಲವರ್ ಬೀಡ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಾದಮೇಲೆ ನೆಕ್ಸ್ಟು 5 ಚೈನ್ಸ್ ಹಾಕಿರ್ತೀರಲ್ವ, 10 ಚೈನ್ಸು, ಅದಾದಮೇಲೆ ಇಲ್ಲಿ ಕಾಣಿಸುತ್ತೆ, ಚೈನ್ ಕಾಣಿಸುತ್ತೆ, ಆ ಚೈನ್ಗೆ ಹೋಗಿ
ಟೈಟಾಗಿ ಇಟ್ಕೊಳ್ಳಿ. ಆ ಚೈನಿಗೆ ಹೋಗಿ ದಾರ ತಂದು ಆ ಬೀಡ್ನ ಹೋಲಿನ ಒಳಗಡೆಯಿಂದ ದಾರ ತಂದು ನೋಡಿ, ಮತ್ತು ಎರಡಿಗೊಂದು ಈ ಥರ ಸಿಕ್ಸ್ ಬರುತ್ತೆ. ಸಿಕ್ಸ್ ಬರೋವರೆಗೂ ಮಾಡ್ಕೊಳ್ಳಿ. ಮತ್ತು ಲಾಕ್ಸ್ ಟೆನ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ. ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಕೌಂಟಿಂಗ್ಸ್ ತುಂಬ ಇಂಪಾರ್ಟೆಂಟು. ಕೌಂಟ್ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಮತ್ತು ಡಿಸೈನ್ ಟರ್ನ್ ಮಾಡಿಕೊಂಡು ಒಂದು ಲಾಕ್ ಹಾಕಿ ನೀಳ ಮೇಲೆ ಒಂದು ಸತಿ ದಾರ ಸುತ್ತಿ ಎರಡು ಬಿಡಿ. ನೋಡಿ, ಇಲ್ಲೊಂದಿರುತ್ತೆ, ಎರಡು ಬಿಟ್ಟು ತರ್ಡ್ ಒನ್ಗೆ, ತರ್ಡ್ ಲಾಕಗೆ ಹೋಗಿ ಮೂರು ಇರುತ್ತೆ, ಮೂರನ್ನು ಸೇರಿ ಒಂದು ಮಾಡೋದು ಹಾಫ್ ಡಬಲ್ ಕ್ರೋಷೆ. ನೀಳ ಮೇಲೆ ಒಂದು ಸತಿ ದಾರ ಸುತ್ತಿ ಲಾಕ್ ಒಳಗಡೆಗೆ ಹೋಗಿ ದಾರ ತಂದು ಮೂರನ್ನು ಸೇರಿ ಒಂದು ಮಾಡೋದು. ಈ ಥರ ನಿಮ್ಗೆ ನೋಡ್ತಾ ಇದ್ರೆ ಸ್ವಲ್ಪ ಟ್ರಿಕಿ ಅನ್ಸ್ಬೋದು, ಬಟ್ ಒಂದು ಸತಿ ಎರಡು ಸತಿ ಟ್ರೈ ಮಾಡಿದ್ರೆ ತುಂಬ ಈಸಿ ಅಂತ ಅನಿಸುತ್ತೆ, ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಅರ್ಥ ಆಗ್ತಿದೆ ಅನ್ಕೊಳ್ತೀನಿ. ನೋಡಿ, ಆಗಿದೆ. ಆದಮೇಲೆ ಮತ್ತೆ ನೀರಿನ ಮೇಲೆ ಫೈವ್ ಟೈಮ್ಸ್ ದಾರ ಸುತ್ತಕೊಂಡು ಫೈವ್ ಟೈಮ್ಸ್ ದಾರ ಸುತ್ತಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೀರಿಗೆ ಇನ್ಸರ್ಟ್ ಮಾಡಿ ಇಲ್ಲಿ ಲಾಕ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಹೋಲ್ ಇದೆ, ಅಲ್ಲಿ ಲಾಕ್ ಕಾಣಿಸುತ್ತೆ. ಅಲ್ಲಿ ಹೋಗಿ ದಾರ ತಂದು ಆ ಬೀಡ್ ಗ್ಯಾಫ್ದಲ್ಲಿ ಗ್ಯಾಫ್ಗೆ ಹೋಗಿ ದಾರ ತೊಗೊಬೇಕು. ಮತ್ತು ಎರಡಿಗೊಂದು ಈ ಥರ ಸಿಕ್ಸ್ ಟೈಮ್ಸ್ ಬರುತ್ತೆ. ಫೋರ್ ಫೈವ್ ಸಿಕ್ಸ್ ಟೈಮ್ಸ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡಬೇಕು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಇನ್ನೊಂದು ಸತಿ ಬೇಕಂದರೆ ನಾನು ತೋರಿಸ್ತೀನಿ. ಆದಷ್ಟು ನಾನು ನಿಧಾನಕ್ಕೆ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗಬೇಕು ಅಂತ. ಮತ್ತು 10 ಚೈನ್ಸ್ ಹಾಕಿ ಡಿಸೈನ್ ಟರ್ನ್ ಮಾಡಿ ಮತ್ತು 5 ಸಿಂಗಲ್ ಕ್ರೋಷೆಸ್ ಹಾಕಿ ಇದೇ ಥರ ಕಂಟಿನ್ಯೂ ಮಾಡಬೇಕು. ನೋಡಿ, ನಾನು ಸ್ವಲ್ಪ ಮಾಡಿದ್ದೀನಿ. ಸೊ ಯಾವ ಥರ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಕ್ಲಾತ್ ನಿಮ್ಮ ಬಟ್ಟೆ ಯಾವ ಕಲರ್ ಇರುತ್ತೋ ಅದೇ ಕಲರ್ ದಾರ ತಗೊಳ್ಳಿ. ನಾಟ್ ಹಾಕ್ಕೊಂಡು ಇದನ್ನು ಎಳಿಯೋಕ್ಕೆ ಹೋಗ್ಬಿಡಿ, ತುಂಬ ಜಾಸ್ತಿಯನ್ನು ಎಳಿಯೋಕ್ಕೆ ಹೋಗ್ಬಿಡಿ. ಈ ಬೀಡ್ಸ್ ಹೋಲ್ ಇರುತ್ತೆ ಅಲ್ವಾ, ಕಾಣಿಸ್ತೀಯಾ,
ನೋಡಿ, ಬೀಡ್ಸ್ ಹೋಲ್ ಇರುತ್ತೆ, ಬೀಡ್ಸ್ ಹೋಲ್ ಹತ್ರ ಹೋಗಿ ಬಟ್ಟೆಗೆ ಅಡ್ಜಸ್ಟ್ ಮಾಡಿ ನೋಡಿ. ಫಸ್ಟ್ ನಾನು ಬಟ್ಟೆಗೆ ಲಾಕ್ ಮಾಡಿದ್ದೀನಿ, ನಿಮ್ಗೆ ಕಾಣಿಸಿಲ್ಲ ಅನ್ಕೊಳ್ತೀನಿ ನಾನು. ಸೊ ಹಾಕಿ ಬಟ್ಟೆಗೂ ಲಾಕ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲನೂ ತುಂಬ ಏನು ಎಳೆಯೋಕೆ ಹೋಗಬೇಡಿ, ಇದೇ ಥರ ಮಾಡ್ಕೊಬೇಕು. ಆದಮೇಲೆ ಬ್ಯಾಕ್ ಸೈಡ್ ಲಾಕ್ ಮಾಡಿಕೊಂಡು ಒಂದೆರಡು ನಾಟ್ ಹಾಕ್ಕೊಳ್ಳೋಣ. ಇಷ್ಟೇ, ತುಂಬ ಈಸಿ ಇರುತ್ತೆ, ಒಂದ್ಸತಿ ಟ್ರೈ ಮಾಡಿ. ನಾಟ್ ಹಾಕಿ ಕಟ್ ಮಾಡ್ಕೊಂಬಿಡಿ, ಮತ್ತು ನೆಕ್ಸ್ಟ್ಗೆ ಇದೇ ಥರ ಕಂಟಿನ್ಯೂ ಮಾಡು. ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ಟ್ರೈ ಮಾಡಿ, ಯಾವ ಥರ ಬಂದಿದೆ ಅಂತ ನನಗೊಂದು ಕಾಮೆಂಟ್ ಮಾಡಿ. ನೋಡಿ, ಬಟ್ಟೆ ಮೇಲೆ ಇಟ್ಕೊಳ್ಳಿ, ಇದನ್ನು ತುಂಬ ಎಳೆಯೋಕೆ ಹೋಗಬೇಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆ ಮೇಲೆ ಇಟ್ಕೊಂಡು ಲಾಕ್ ಮಾಡಿಕೊಂಡು. ಒಂದೆರಡು ಹಾಕೋವರೆಗೂ ಅಷ್ಟೇ, ಆಮೇಲೆ ತುಂಬ ಈಸಿ ಅಂತ ಅನಿಸುತ್ತೆ ನಿಮಗೆ, ನೋಡಿದ ತಕ್ಷಣ ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಸೊ ನೋಡಿ, ಈ ಥರ ಬರುತ್ತೆ, ಹೆಂಗಿದೆ ಅಂತ ನನಗೊಂದು ಕಾಮೆಂಟ್ ಮಾಡಿ. ನೋಡಿ, ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.